ಮಕರ ರಾಶಿಯವರಿಗೆ ಮೊದಲ ನಾಲ್ಕು ತಿಂಗಳು ಅಂದರೆ ಏಪ್ರಿಲ್ವರೆಗೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಶುಭ ಸಮಯ ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಬಂಧು ಮಿತ್ರರಿಂದ ಸಹಕಾರ ದೊರೆಯುತ್ತೆ ಮತ್ತು ಬಂಧು ಮಿತ್ರರ ಜೊತೆ ಸೇರಿ ಪ್ರವಾಸ ಹೋಗುವಂತಹ ಅವಕಾಶಗಳು ಅಂದರೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತಿದ್ದರೆ ಹೊರಗಡೆ ಹೋಗ್ಬೋದು ಇನ್ನು ಭೋಜನ ಒಳ್ಳೆಯ ಊಟ ದೊರೆಯುತ್ತೆ ಈ ವರ್ಷದಲ್ಲಿ ನಿಮಗೆ ಮತ್ತು ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡೋದು ಹೋಗೋದು ಬರೋದು ದೇವರ ದರ್ಶನ ಮಾಡೋದು ಇದರಿಂದ ಒಂದಷ್ಟು ನೆಮ್ಮದಿಯನ್ನು ದೊರಕಿಸಿಕೊಳ್ಳುವಂಥ ಸಮಯ ಇತ್ತು ಇನ್ನು ವ್ಯವಸಾಯದಲ್ಲಿರುವಂಥವ್ರಿಗೆ ನಾನು ಹೇಳೋದ್ನಲ್ಲ ಕೃಷಿ ಭೂಮಿ ಇಟ್ಕೊಂಡಿರೋರಿಗೆ ಅಥವಾ ತೋಟ ಇಟ್ಕೊಂಡಿರೋರಿಗೆ ಜಮೀನು ಮಾಡಿಸ್ತೀವಿ ಅಂತ ಅನ್ನೋರಿಗೆ ಹೊಸದಾಗೇನಾದ್ರೂ ಜಮೀನು ಕೊಂಡ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಅದರಲ್ಲೂ ಹೂವು ಅಥವಾ ಹಣ್ಣುಗಳನ್ನು ಬೆಳಿತೀವಿ ಅನ್ನೋರಿಗೆ ಇದು ಒಳ್ಳೆಯ ಸಮಯ ವ್ಯಾಪಾರ ಹೂವು ಹಣ್ಣಿನ ವ್ಯಾಪಾರಿಗಳಿಗೆ ಕೂಡ ಇದು ಒಳ್ಳೆ ಸಮಯ ಗೃಹ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಏಪ್ರಿಲ್ಗಿಂತ ಮುಂಚೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಏಪ್ರಿಲ್ ನಂತರ ಆಗುವಂಥ ಅವಕಾಶಗಳು ಇರುತ್ತೆ ಕುಟುಂಬದಲ್ಲಿ ಸಂತಾನಕ್ಕೆ ಮನೆಗೆ ಮಗುಗೆ ಅಂತ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಟೈಮಲ್ಲಿ ಸಂತಾನ ಪ್ರಾಪ್ತಿ ಆಗುವಂಥ ಅವಕಾಶಗಳು ಇರುತ್ತೆ ಸ್ವಲ್ಪ ಏರುಪೇರುಗಳು ಇದ್ದೇ ಇರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಈ ಸಮಯದಲ್ಲಿ ಅಂಥ ಒಳ್ಳೆ ಸಮಯ ಏನಲ್ಲ ಏಪ್ರಿಲ್ ನಂತರ ವ್ಯಾಸಂಗಕ್ಕೆ ಸ್ವಲ್ಪ ಅಡೆ ಅಡೆಚಣೆಗಳು ಎದುರಾಗಬಹುದು ಸ್ವಲ್ಪ ಕಿರಿಕಿರಿಗಳು ಏನಾದರೂ ಓದಬೇಕು ಅಂದ್ಕೊಂಡಿದ್ರೆ ಅದು ಓದಿ ಅದಕ್ಕೆ ಮನಸೇ ಬರೋದಿಲ್ಲ ಈ ಥರ ಸಿಚುವೇಷನ್ ಆಗ್ಬೋದು ಸ್ವಲ್ಪ ಬಂದಂಥ ಅವಕಾಶಗಳು ಕೂಡ ಕೈತಪ್ಪ ಯಾವುದೋ ಎಕ್ಸಾಮ್ ಬರೆದ್ರೆ ಏನೋ ನಿಮಗೆ ಸಿಗುತ್ತೆ ಅಂತಿರುತ್ತೆ ಅದಕ್ಕೆ ನಿಮಗೆ ಇಂಟ್ರೆಸ್ಟೇ ಬರೋಲ್ಲ ಈ ಥರ ನಿರು ನಿರುತ್ಸಾಹ ನಿಮ್ಮಲ್ಲೇ ಇರುತ್ತೆ ಈ ಥರ ಪರಿಸ್ಥಿತಿಗಳು ಇರ್ಬೋದು ಉದ್ಯೋಗಿಗಳಿಗೆ ಮಾತ್ರ ಕೆಲಸ ಮಾಡ್ತಾ ಇರೋರಿಗೆ ಯಾವುದಾದ್ರೂ ಅಂಡರ್ ಕೆಲಸ ಮಾಡ್ತಿರೋರಿಗೆ ಖಂಡಿತ ಇದು ಒಳ್ಳೆಯ ಸಮಯ ಮೇಲಾಧಿಕಾರಿಗಳು ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಎಲ್ಲ ತರಹದ ಸಪೋರ್ಟ್ ಅವ್ರ ಕಡೆಯಿಂದ ದೊರೆತರೆ ನೀವು ಚೆನ್ನಾಗಿ ಕೆಲಸ ಮಾಡ್ಬೋದಲ್ವ ಈ ಥರದ ಫಲಗಳನ್ನು ನೀವು